ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಬ್ರಾಹ್ಮರಿ ಪ್ರಾಣಾಯಾಮದ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ ಅದನ್ನು ಹೇಗೆ ಪ್ರಾಕ್ಟೀಸ್ ಮಾಡೋದು ಅದರಿಂದ ಏನೆಲ್ಲ ಪ್ರಯೋಜನಗಳು ನಮ್ಮಗೆ ಆಗುತ್ತೆ ಅಂತ ಹೇಳಿ ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡೋಣ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸೊ ಬ್ರಾಹ್ಮರಿ ಅಂದ್ರೇನು ಜೇನುಹುಳ ಜೇನುಹುಳ ಹೇಗೆ ಶಬ್ದ ಮಾಡುತ್ತೆ ಆ ರೀತಿ ಶಬ್ದವನ್ನು ನಾವೇನು ತೊಗೊಂಡು ಬರ್ತೇವೆ ಈ ಪ್ರಾಣಾಯಾಮದಲ್ಲಿ ಅದಕ್ಕೆ ಅದನ್ನು ಬ್ರಾಹ್ಮರಿ ಪ್ರಾಣಾಯಾಮ ಅಂತ ಕರೀತಾರೆ ಸೊ ಏನೆಲ್ಲ ಬೆನಿಫಿಟ್ಸ್ಗಳು ಬರುತ್ತೆ ನಾವು ಬ್ರಾಹ್ಮರಿ ಆ ಶಬ್ದವನ್ನು ಮಾಡಿದಾಗ ಅದೇನು ಜೇನುಹುಳ ಶಬ್ದ ಮಾಡುತ್ತೆ ಆ ರೀತಿ ಶಬ್ದವನ್ನು ಮಾಡಿದಾಗ ನಮ್ಮ ತಲೆಯ ಭಾಗದಲ್ಲಿ ಒಂದು ಆಗುತ್ತೆ ಒಂದು ವೈಬ್ರೇಷನನ್ನು ನಾವು ಫೀಲ್ ಮಾಡ್ತೇವೆ ಆ ವೈಬ್ರೇಷನ್ನು ನಮ್ಮ ನರ್ವಸ್ ಸಿಸ್ಟಮಲ್ಲಿ ಒಂದು ಆಳವಾದ ರಿಲ್ಯಾಕ್ಸೇಷನನ್ನು ತೊಗೊಂಡು ಬರುತ್ತೆ ಅದಕ್ಕೆ ನಮಗೆ ಈ ಥರ ಸ್ಟ್ರೆಸ್ ಇತ್ತು ನಮ್ಮಲ್ಲಿ ಗೊಂದಲಗಳಿತ್ತು ಆ್ಯಂಗ್ಸೈಟಿ ಡಿಪ್ರೆಷನು ಈ ಥರ ಸಮಸ್ಯೆಗಳಿಂದ ನಾವು ಬಳಲ್ತಾ ಇದ್ದಾಗ ಅದು ನಮ್ಮಲ್ಲಿ ಆಗಿ ಒಂದು ರಿಲ್ಯಾಕ್ಸೇಷನನ್ನು ತೊಗೊಂಡು ಬರುತ್ತೆ ಮತ್ತು ನಮ್ಮ ನರ್ವಸ್ ಸಿಸ್ಟಮನ್ನು ಪೂರ್ತಿಯಾಗಿ ರಿಲ್ಯಾಕ್ಸ್ ಮಾಡುತ್ತೆ ಮತ್ತು ನಮ್ಮ ಬ್ರೈನಿಗೂ ಕೂಡ ಒಂದು ವ್ಯಾಯಾಮ ಇದ್ದಂತೆ ಇದು ನಮ್ಮ ಹೇಗೆ ದೇಹದ ಅಂಗಾಂಗಗಳಿಗೆ ವ್ಯಾಯಾಮ ಮಾಡ್ತೇವೆ ನಮ್ಮ ದೇಹದ ನಮ್ಮ ಬ್ರೈನಿನ ಸೆಲ್ಗಳನ್ನು ಇದು ರಿಜುವಿನೇಟ್ ಮಾಡುತ್ತೆ ಆ ಕಂಪನವನ್ನು ಯಾಕಂದರೆ ಎಲ್ಲವೂ ಒಂದು ವೈಬ್ರೇಷನ್ನೇ ನಮ್ಮ ನಮ್ಮಲ್ಲಿ ಶಾಂತಿ ಇದೆ ನೆಮ್ಮದಿ ಇದೆ ಅಂದರೆ ಅದು ಒಂದು ಥರದ ವೈಬ್ರೇಷನು ನಮ್ಮಲ್ಲಿ ಗೊಂದಲ ಇದೆ ಅಶಾಂತಿ ಇದೆ ಅಂದರೆ ಅದು ಒಂದು ರೀತಿಯ ವೈಬ್ರೇಷನು ಸೊ ಎಲ್ಲ ನಮ್ಮ ಮನಸ್ಸಿನ ಪ್ರತಿಯೊಂದು ಏನೋ ಸ್ಥಿತಿ ಏನಿರುತ್ತೆ ನಮ್ಮ ಹೃದಯದಲ್ಲಿರುವ ಪ್ರತಿಯೊಂದು ಭಾವ ಏನಿರುತ್ತೆ ಅದು ಎಲ್ಲವೂ ಒಂದು ವೈಬ್ರೇಷನೇ ಆಗಿರುತ್ತೆ ಸೊ ಈ ಪ್ರಾಣಾಯಾಮ ಆ ವೈಬ್ರೇಷನ್ ಈ ಪ್ರಾಣಾಯಾಮದಲ್ಲಿ ನಾವೇನು ಒಂದು ರೀತಿಯ ಕಂಪನವನ್ನು ವೈಬ್ರೇಷನನ್ನು ನಮ್ಮ ತಲೆಯ ಭಾಗದಲ್ಲಿ ತೊಗೊಂಡು ಬರ್ತೇವೆ ಅದು ನಮ್ಮ ಮನಸ್ಸಿನಲ್ಲಿ ನಮ್ಮ ಹೃದಯದಲ್ಲಿ ಒಂದು ಶಾಂತಿಯನ್ನು ನೆಮ್ಮದಿಯನ್ನು ಆಗಿ ತೊಗೊಂಡು ಬರುತ್ತೆ ಸೊ ಅದಕ್ಕೆ ದಯಮಾಡಿ ಇದನ್ನು ಆಗಿ ಪ್ರಾಕ್ಟೀಸ್ ಮಾಡಿ ಅರ್ಥ ಮಾಡ್ಕೊಳ್ಳಿ ಇದನ್ನು ಹೇಗೆ ಪ್ರಾಕ್ಟೀಸ್ ಮಾಡೋದು ಇದರಲ್ಲಿ ನಾವೇನು ಮಾಡ್ತೇವೆ ನಮ್ಮ ಹೆಬ್ಬೆರಳಿನಿಂದ ನಮ್ಮ ಹೆಬ್ಬೆರಳಿನಿಂದ ನಮ್ಮ ಎರಡು ಕಿವಿಯನ್ನು ಕ್ಲೋಸ್ ಮಾಡೋದು ಹೆಬ್ಬೆರಳಿನಿಂದ ಕ್ಲೋಸ್ ಮಾಡೋದು ನಮ್ಮ ಕೈಯನ್ನು ಹೀಗೆ ಮುಂದೆ ತೊಗೊಂಡು ಬರೋದು ಹೀಗೆ ಮುಂದೆ ತೊಗೊಂಡು ಬಂದು ಸ್ವಲ್ಪ ಈ ಥರ ಕಣ್ಣನ್ನು ಮುಚ್ಚೋದು ಸೊ ಕಣ್ಣನ್ನು ಮುಚ್ಚೋದು ಇದರಲ್ಲಿ ಏನು ಮಾಡ್ತೀವಿ ಅನ್ನೋಂಥ ನಾವು ಆಳವಾಗಿ ಉಸಿರನ್ನು ತೊಗೊಳ್ತೇವೆ ದೀರ್ಘವಾಗಿ ಉಸಿರನ್ನು ನಿಧಾನಕ್ಕೆ ತಗೊಳ್ಳೋದು ಉಸಿರನ್ನು ಹೊರಗಡೆ ಹಾಕುವಾಗ ಹೊರಗಡೆ ಹಾಕುವಾಗ ಆ ಜೇನು ಹುಳದ ಥರ ಶಬ್ದ ಮಾಡೋದು ಏನು ಮಾಡಬೇಕು ನೀವು ನಿಮ್ಮ ನಾಲ್ಗೆಯನ್ನು ಅಪ್ಪರ್ ಪ್ಯಾಲೆಟ್ಗೆ ಟಚ್ ಮಾಡಬೇಕಂದ್ರೆ ಪ್ಯಾಲೆಟ್ ಅಂದರೆ ನಮ್ಮ ಅಂಗುಳ ಮೇಲುಗಡೆ ಟಚ್ ಮಾಡಬೇಕು ಮಾಡಿ ಈ ಥರ ಕಣ್ಣನ್ನು ಮುಚ್ಚಿಕೊಂಡು ಆ ಶಬ್ದವನ್ನು ಏನು ಆ ಬ್ರಾಹ್ಮರಿಯ ಶಬ್ದವನ್ನು ತೆಗಿಬೇಕು ಆ ಬ್ರಾಹ್ಮರಿಯ ಶಬ್ದ ಹೇಗಿರುತ್ತೆ ಅಂದರೆ ಕಾರ ಇರುತ್ತೆ ಈ ರೀತಿ ಶಬ್ದ ಬರುತ್ತೆ ನಾನು ಏನು ಮಾಡ್ತಾ ನನ್ನ ನಾಲಿಗೆಯನ್ನು ಅಪ್ಪರ್ ಪ್ಯಾಲೆಟ್ಗೆ ಮೇಲ್ಗಡೆ ಉಂಗುಳಕ್ಕೆ ಟಚ್ ಮಾಡ್ತಾ ಇದ್ದೀನಿ ಮಾಡಿ ನ ಕಾರ ಹೇಳ್ತಾ ಇದ್ದೀನಿ ನ ಅಂತ ಹೇಳ್ತಾ ಇದ್ದೀನಿ ಸೊ ನಾಲಿಗೆಯನ್ನು ಅಪ್ಪರ್ ಪ್ಯಾಲೆಟ್ಗೆ ಟಚ್ ಮಾಡಬೇಕು ಆ ಕಿವಿಯನ್ನು ಕ್ಲೋಸ್ ಮಾಡ್ಕೊಂಡಿರ್ತೀರ ಕಣ್ಣನ್ನು ಕ್ಲೋಸ್ ಮಾಡಿರ್ತೀರ ಆ ಏನು ವೈಬ್ರೇಷನ್ ಆಗುತ್ತೆ ಆ ಏನು ಕಂಪನ ಆಗುತ್ತೆ ಅದನ್ನು ನೀವು ಫೀಲ್ ಮಾಡಬೇಕು ಸೊ ಅದನ್ನು ಮಾಡ್ತಾ ಒಂದು ಏಳು ರೌಂಡ್ ಮಾಡಬೇಕು ಆಮೇಲೆ ಸ್ಲೋಲಿ ನೀವು ಪ್ರಾಕ್ಟೀಸ್ ಆದಂಗೆ ಒಂದು ಹನ್ನೊಂದು ರೌಂಡ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸ ಚೆನ್ನಾಗಿ ನಿಮಗೆ ರಿಲ್ಯಾಕ್ಸ್ ಆಗ್ತಾಯಿದೆ ಪ್ರಾಕ್ಟೀಸ್ ಮಾಡಿದ ಮೇಲೆ ಇಮ್ಮಿಡಿಯೇಟ್ಲಿ ನಿಮಗೆ ಫೀಲ್ ಆಗುತ್ತೆ ಮನಸ್ಸು ಶಾಂತವಾಗಿದೆ ಅಂತ ಹೇಳಿ ನಾನು ತೋರಿಸ್ತೆ ನಿಮಗೆ ಮೂರು ರೌಂಡ್ ಮಾಡಿ ಸೊ ನಾನು ನನ್ನ ಕಿವಿಯನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಹೆಬ್ಬೆರಳಿನಿಂದ ಕಿವಿಯನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಕಣ್ಣನ್ನು ಮುಚ್ತಾ ಇದ್ದೀನಿ ಕಣ್ಣನ್ನು ಮುಚ್ಚಬೇಕು ನೀವು ಆಳವಾಗಿ ಉಸಿರನ್ನು ತಗೊಳ್ತಾ ಇದ್ದೀನಿ mm-hmm ನೋಡಿ ನೀವು ಮಾಡಿದ ಮೇಲೆ ಇಮ್ಮಿಡಿಯೇಟ್ಲಿ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ ನಿಮ್ಮ ನರ್ವಸ್ ಸಿಸ್ಟಮ್ ರಿಲ್ಯಾಕ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಗೊಂದಲ ಅಶಾಂತಿ ಕಡಿಮೆ ಆಗುತ್ತೆ ಸೊ ಇದನ್ನು ಮೊದಲು ಏಳು ರೌಂಡ್ ಮಾಡಿ ಆಮೇಲೆ ನಿಧಾನಕ್ಕೆ ಪ್ರಾಕ್ಟೀಸ್ ಆದಂಗೆ ಹನ್ನೊಂದು ರೌಂಡು ಇದನ್ನು ಪ್ರತಿ ದಿವಸ ಪ್ರಾಕ್ಟೀಸ್ ಮಾಡಿ ಸೊ ಇದನ್ನು ಮಾಡುವಾಗ ನೀವು ಏನು ನೆನ್ಪಿಟ್ಕೊಳ್ಬೇಕಂದ್ರೆ ಹೊಟ್ಟೆ ಖಾಲಿ ಇರಬೇಕು ಸೊ ಹೊಟ್ಟೆ ಖಾಲಿ ಇದ್ದಾಗ ಮಾಡೋದು ಊಟ ಮಾಡಿ ಮಾಡೋದಲ್ಲ ನೇರವಾಗಿ ಕೂತ್ಕೊಂಡು ಮಾಡಿ ಹೊಟ್ಟೆ ಖಾಲಿ ಇರಬೇಕು ಮತ್ತು ಪ್ರೆಗ್ನೆಂಟ್ ಆದವರು ಪ್ರೆಗ್ನೆಂಟ್ ಲೇಡೀಸ್ ಇದನ್ನು ಮಾಡಬಾರ್ದು ಬೇರೆ ಎಲ್ಲರೂ ಮಾಡ್ಬೋದು ನಿಧಾನಕ್ಕೆ ಮಾಡಬೇಕು ನಿಧಾನಕ್ಕೆ ಆಳವಾಗಿ ಉಸಿರನ್ನು ಒಳಗಡೆ ತಗೋಬೇಕು ಉಸಿರನ್ನು ಹೊರಗಡೆ ಹಾಕುವಾಗ ನಿಮ್ಮ ನಾಲಿಗೆಯನ್ನು ಅಪ್ಪರ್ ಪ್ಯಾಲೆಟ್ಗೆ ಅಂಗುಳಕ್ಕೆ ಟಚ್ ಮಾಡಿ ನ ಕಾರ ಹೇಳಬೇಕು ನ ಅಂತ ಹೇಳೋದು ಆ ತಲೆಯಲ್ಲಿ ಏನು ವೈಬ್ರೇಷನ್ ಆಗ್ತಾ ಇರುತ್ತೆ ಆ ಶಬ್ದ ಆ ಬ್ರಾಹ್ಮರಿಯ ಶಬ್ದ ನಿಮ್ಮ ತಲೆಯಲ್ಲಿ ಏನು ವೈಬ್ರೇಷನ್ ಕ್ರಿಯೇಟ್ ಮಾಡ್ತಾ ಇರುತ್ತೆ ಅದನ್ನು ಆಬ್ಸರ್ವ್ ಮಾಡಬೇಕು ಮತ್ತೆ ಉಸಿರನ್ನು ತಗೊಳ್ಬೇಕು ಮತ್ತೆ ಉಸಿರನ್ನು ಬಿಟ್ಟ ಬಿಡುವಾಗ ಆ ಭ್ರಾಹ್ಮರಿ ಶಬ್ದವನ್ನು ಮಾಡಬೇಕು ಏಳರಿಂದ ಹನ್ನೊಂದು ಸಲ ಮಾಡಿ ಬೆಳಗ್ಗೆ ಒಂದು ಸಲ ಮಾಡ್ಬೋದು ಸಾಯಂಕಾಲ ಒಂದು ಸಲ ಮಾಡ್ಬೋದು ಎನಿ ಟೈಮ್ ಆಫ್ ದ ಡೇ ಮಾಡ್ಬೋದು ಆದರೆ ಹೊಟ್ಟೆ ಖಾಲಿ ಇದ್ದಾಗ ಮಾಡಿದಷ್ಟು ಒಳ್ಳೆಯದು ನೀವು ರಾತ್ರಿ ಮಲ್ಕೊಂಡಾಗ ಇದನ್ನು ಮಾಡಿ ಮಲ್ಕೊಂಡ್ರೂ ಕೂಡ ನಿಮ್ಮ ನಿದ್ರೆಯ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಸೊ ನಿಮ್ಮ ಹಾರ್ಮೋನ್ಗಳಲ್ಲಿ ಸಮತೋಲನ ತರಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ ನಿಮ್ಮ ಬ್ರೈನನ್ನು ರಿಜುವಿನೇಟ್ ಮಾಡುತ್ತೆ ಮೋರ್ ಇಂಪಾರ್ಟೆಂಟ್ಲಿ ನಿಮ್ಮಲ್ಲಿ ಸ್ಟ್ರೆಸ್ಸು ಆಂಗ್ಸೈಟಿ ಡಿಪ್ರೆಷನ್ ಇಂಥವುಗಳಿಂದ ಈ ಪ್ರಾಣಾಯಾಮ ನಮಗೆ ಹೊರಗಡೆ ತೊಗೊಂಡು ಬರುತ್ತೆ ತುಂಬ ಸರಳವಾಗಿದೆ ಅರ್ಥ ಮಾಡಿಕೊಂಡು ನಿಧಾನಕ್ಕೆ ಮಾಡಿ ಅದನ್ನು ಫೀಲ್ ಮಾಡಿ ಆ ವೈಬ್ರೇಷನನ್ನು ಪ್ರಾಕ್ಟೀಸ್ ಆದಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಆದರೂ ಸಮಾಧಾನವಾಗಿ ಕಣ್ಣನ್ನು ಮುಚ್ಚಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಅದೇನು ನಿಮ್ಮಲ್ಲಿ ಆ ಪ್ರಾಣಾಯಾಮ ನಿಮ್ಮಲ್ಲಿ ಏನು ರಿಲ್ಯಾಕ್ಸೇಷನನ್ನು ತೊಗೊಂಡು ಬಂದಿದೆ ಶಾಂತಿಯನ್ನು ತೊಗೊಂಡು ಬಂದಿದೆ ಅದನ್ನು ಫೀಲ್ ಮಾಡಿ ಸೊ ದಯಮಾಡಿ ಅಳವಡಿಸ್ಕೊಳ್ಳಿ ವಿಡಿಯೋ ಎಷ್ಟಾಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ